ರಾಜ್ಯದಲ್ಲೂ ಸಹ ಮತ್ತೊಂದು ಕಾಶ್ಮೀರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಕೇಳಲಿಕ್ಕೋಸ್ಕರಲೇ ಸರ್ಕಾರಕ್ಕೆ ತಮ್ಮ ಮುಖಾಂತರ ಇವತ್ತು ಈ ಸತ್ಯಾಂಶಗಳನ್ನು ಇಡಲಿಕ್ಕೋಸ್ಕರ ಕರೆದಿದ್ದೇನೆ. ಸರ್ಕಾರ ಯಾವುದೇ ತಪ್ಪುಗಳು ಮಾಡದೇ ಇದ್ದರೆ ಪೊಲೀಸ್ ಇಲಾಖೆಯವರ ದೌರ್ಜನ್ಯಗಳು ನಡೆದೇ ಇದ್ದಿದ್ರೆ ಮಂಗಳೂರಿನಲ್ಲಿ, ರಾಜ್ಯದಲ್ಲಿ 30 ಜಿಲ್ಲೆಯಲ್ಲೂ ಸಹ ಕೇಂದ್ರ ಸರ್ಕಾರದ ಇತ್ತೀಚಿನ ಅವರ ತೀರ್ಮಾನಗಳು CAA NRC ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಕ್ಷಣದಲ್ಲಿ. ಅದರ ವಿರುದ್ಧ ಈಗೇನು ನಡೀತಾ ಇದೆ, 30 ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತು, ಆದರೆ ಎಲ್ಲೂ ಒಂದು ಕಡೆಯೂ ಒಂದು ಸಣ್ಣ ಘಟನೆಗೆ ಅವಕಾಶ ಆಗಿದೆ. ಅತ್ಯಂತ ಶಾಂತಿಯುತವಾಗಿ ನಡೆದಂಥದ್ದೇನಿದೆ ಮಂಗಳೂರಿನಲ್ಲಿ ಮಾತ್ರ ಯಾತಕ್ಕಿಂತ ಒಂದು ಪ್ರತಿಭಟನೆ ಆಯಿತು? ಆ ಮಂಗಳೂರಿನ ಘಟನೆಯನ್ನು ನೀವು ನೋಡಿದ್ರೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. 10 ಪಟ್ಟು 100 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆ ಪ್ರತಿಭಟನೆ ರ್ಯಾಲಿಗೆ. ಅಲ್ಲಿ ಎಲ್ಲೋ ಒಂದು ಸಣ್ಣ ಅಶಾಂತಿಗೆ ಅವಕಾಶಗಳಿಲ್ಲದೇ ಇದ್ದಂಥ ಒಂದು ಪ್ರತಿಭಟನೆಗಳು ಕೇವಲ ಮಂಗಳೂರಿನಲ್ಲೇ ಮಾತ್ರ ಯಾತಕ್ಕೆ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗಿದೆ? ಪಾಪ ಅವ್ರು ಹೇಳಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ತನಿಖೆ ನಡೀತಾ ಇದೆ, ತಾವು ಪೀಪಲ್ಸ್ ಕೋರ್ಟ್ನ ಇಲ್ಲಿ ಮಾಡೋದ್ರಿಂದ ತಾವು ಕೊಡ್ತಕ್ಕಂಥ ಮಾಹಿತಿಯಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ತನಿಖೆಗೆ ಮ್ಯಾಜಿಸ್ಟ್ರೇಟ್ರಿಗೆ ಎಲ್ಲೋ ಒಂದು ಕಡೆ ಅನಾನುಕೂಲಗಳಾಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಪತ್ರ ಏನು ಬರೆದಿದ್ದೀರಿ, ತಿಳುವಳಿಕೆ ಪತ್ರ? ಯಾರು ಮ್ಯಾಜಿಸ್ಟ್ರೇಟ್ರು ತನಿಖೆ ನಡೆಸ್ತಾ ಇರ್ತಕ್ಕಂಥವ್ರು? ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ. ಅವ್ರು ಏನು ಕೊಡ್ಬೋದು ನಿಮಗೆ ಸತ್ಯಾಂಶವನ್ನು? ಸರ್ಕಾರ ಏನು ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ ಅಷ್ಟೆ ಜಿಲ್ಲಾಧಿಕಾರಿ. ಅದು ಹೊರತುಪಡಿಸಿ ಏನು ಮಾಡೋಕ್ಕೆ ಸಾಧ್ಯ ಅವ್ರ ಕೈಲಿ? ಇವತ್ತು ಈ ಅಧಿಕಾರಿಗಳು ತಪ್ಪು ಮಾಡದೇ ಇದ್ದರೆ ಮೊನ್ನೆ ದಿನ ಈ ಒಂದು ಜನತಾ ಅದಾಲತ್ಗೆ ಹೋದಂಥ ಈ ಒಂದು ಕಮಿಟಿ ಏನಿದೆ, ಕಮಿಟಿಯವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಈ ಒಂದು ಗಲಭೆಯಲ್ಲಿ ಆಗಿರ್ತಕ್ಕಂಥ ಸತ್ಯಾಂಶಗಳೇನಿದೆ ಅದರ ಮಾಹಿತಿಗಳಿರ್ತಕ್ಕಂಥವ್ರು ಮತ್ತು ಈ ಗಲಭೆಯಿಂದ ನೊಂದಿರ್ತಕ್ಕಂಥವರು, ಈ ಗಲಭೆಯಿಂದ ಮರಣ ಹೊಂದಿರತಕ್ಕಂಥ ಕುಟುಂಬದ ಸದಸ್ಯರಿರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇರ್ಬೋದು, ಯಾರು ಬೇಕಾದರೂ ಬಂದು ನಡೆದಿರತಕ್ಕಂಥ ಘಟನೆಗಳ ಬಗ್ಗೆ ಈ ಒಂದು ಪೀಪಲ್ಸ್ ಕೋರ್ಟ್ ಮುಂದೆ ಹೇಳ್ತಕ್ಕಂಥದ್ದಕ್ಕೆ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಏನು ತಪ್ಪೆ ಮಾಡಿಲ್ಲದೆ ಇದ್ದರೆ ಅವರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರೆ ಏನಾಗ್ತಿತ್ತು ಇವರಿಗೆ? ನೀವಿಲ್ಲಿ ಸಭೆನೇ ಮಾಡಬೇಡಿ ಅಂತ ಹೇಳಿ ಪಾಪ ಅವರು 10 ಗಂಟೆಗೆ ಹೋದರೆ ಅಲ್ಲಿ ಕಾನ್ಫರೆನ್ಸ್ಗೆ ಅಲ್ಲಿ ಹಾಲ್ಗೆ ದುಡ್ಡು ಕಟ್ಟಿದ್ದಾರೆ ಅಲ್ಲಿ ಅಲ್ಲಿ ಕೋರ್ಟ್ ನಡೆಸಲಿಕ್ಕೆ. ಪಾಪ ಅದರ ಓನರ್ ಬಂದು ಗಾಬರಿಯಿಂದ ಅಯ್ಯೋಯ್ಯೋ ದಯವಿಟ್ಟು ಇಲ್ಲಿ ನೀವು ಸಭೆ ನಡೆಸಬೇಡಿ, ನನಗೆ ಪೊಲೀಸ್ ಇಲಾಖೆಯಿಂದ ಒತ್ತಡ ಇದೆ, ಹಲವಾರು ಅಧಿಕಾರಿಗಳಿಂದ ಒತ್ತಡ ಇದೆ, ದಯವಿಟ್ಟು ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳ್ತಾನೆ. ಪಾಪ ಒಂದು ಬಾಟ್ಲು ನೀರು ಬೇರೆ ಕುಡಿದಾನಂತೆ ಗಾಬರಿಯಾಗಿ, ಅವರುಗಳಿಗೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಯಿತು ಅಂತಕ್ಕಂಥ ಮಾತು ಹೇಳ್ತಾರೆ. ಇಲ್ಲಿ ನಿಮ್ಮ ಪತ್ರಿಕಾ ಸ್ನೇಹಿತರೇನಿದ್ದಾರೆ ಶ್ರೀನಿವಾಸ ರಾಜು ಅವರು, ಅವರು ಕೊನೆಗೆ ಮಾಧ್ಯಮಗಳನ್ನು ಉದ್ದೇಶ ಮಾತನಾಡ್ತಾರೆ. ಅದು ಎಲ್ಲಿ ಮಾತನಾಡ್ತಾರೆ, ಯಾವುದೇ ಹೋಟ್ಲಲ್ಲಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಇದು ಇತಿಹಾಸದಲ್ಲಿ ಎಲ್ಲಾದರೂ ಉಂಟಾ? ಒಂದು ಹೋಟೆಲ್ನಲ್ಲಿ ನೀವು ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳೋದಾದರೆ ಇವರೇನು ಟೆರರಿಸ್ಟಾ ಶ್ರೀನಿವಾಸ ರಾಜು ಅವರು? ಇಲ್ಲ, ಅಲ್ಲಿ ಹೋಗಿ ಗಲಭೆ ಮತ್ತೊಮ್ಮೆ ಸೃಷ್ಟಿ ಮಾಡಲಿಕ್ಕೆ ಹೋಗಿದ್ರ? ಅಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಅವರ ಪತ್ರಿಕಾ ರಂಗದಲ್ಲಿ ಅವರ ಒಂದು ಸಾಧನೆಗಳಿಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ನಿಮ್ಮ ಮಾಧ್ಯಮದ ಮಿತ್ರರಿವರು, ನಿಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರು ಇರಬಹುದು ಇವರು. ಇಂಥವರಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಡಿ ಅಂತ ಹೇಳಿ
ಅವರಿಗೆ ತಾಕೀತು ಮಾಡ್ತಾರೆ ಅಂದರೆ ಯಾವುದೇ ಹೋಟ್ಲ್ಗಳಲ್ಲಿ ನೀವಿವರಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಒತ್ತಾಯ ಆಗ್ತಾರೆ ಅಂದರೆ ಈ ಸರ್ಕಾರ. ಅಲ್ಲಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರ ಇದೆ, ಏನೋ ಒಂದು CAD ಎನ್ಕ್ವೈರಿ ಕೊಟ್ಕೊಂಡಿದ್ದಾರಂತೆ, ಮತ್ತು ಇನ್ನೊಂದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬೇರೆ ಅಂತ. ಇದರಿಂದ ಏನು ಸಾಧನೆ ಮಾಡ್ತೀರಿ? ಹಲವಾರು ಅಮಾಯಕರಿಗೆ ಆಗಿರತಕ್ಕಂಥ ಅನಾಹುತಕ್ಕೆ ಏನು ನ್ಯಾಯವನ್ನು ಈ ಸರ್ಕಾರ ಕೊಡ್ತೀರಿ ನೀವು? ಒಬ್ಬ ದೇಶದ ಗೌರವಾನ್ವಿತ ಜಸ್ಟಿಸ್ ಗೋಪಾಲ್ಗೌಡರಂಥವ್ರಿಗೇನೆ ಅಲ್ಲಿ ನೀವು ದಿಗ್ಬಂಧನ ಇರೋದಾದ ಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನಲ್ಲಿ, ಈ ರಾಜ್ಯ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈಗಾಗಲೇ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಪ್ರತಿಭಟನೆಯಿಂದ ಕೇರಳದವರ ಒಳಸಂಚು ಅಂತಾರೆ. ಈ ತನಿಖೆ ನಡೆಸ್ತಕ್ಕಂಥ ಹಂತದಲ್ಲಿ ಇವರು ಆದೇಶ ಮಾಡಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವರೇ ಈ ಹೇಳಿಕೆ ಕೊಟ್ಟ ಮೇಲೆ ಆ ತನಿಖೆಯ ಮಹತ್ವ ಏನಿದೆ? ಇವರೇ ಹೇಳಿಕೆ ಕೊಡ್ತಾರೆ. ಹಲವಾರು ಜನ ಸಂಸತ್ ಸದಸ್ಯರುಗಳು ಹೋದರು, ಸರ್ಕಾರದ ಹಲವಾರು ಮಂತ್ರಿಗಳು ಹೋಗಿದ್ದಾರೆ, ಅವರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೀವೇ ಎಲ್ಲ ಬಿದ್ದರಿಸಿದ್ದೀರಿ. ಆ ಸಂಸತ್ ಸದಸ್ಯರುಗಳು ಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಈ ತನಿಖೆ ಆಯೋಗ ಅಂತ ಏನು ರಚನೆ ಮಾಡ್ಕೊಂಡಿದ್ದೀರಿ? ಇದರಿಂದ ಏನು ನಿಮಗೆ ಸಿಗುತ್ತೆ ಅಂತಿಮವಾಗಿ ಸತ್ಯಾಂಶಗಳು? ತನಿಖೆ ಆದೇಶ ಮಾಡ್ತೀರಿ, ಆದಮೇಲೆ ನಿಮ್ಮ ಪೊಲೀಸ್ ಕಮಿಷನರು ಯಾರೋ ಹೇಳಿಕೆ ಕೊಡ್ತಾರೆ, ನಿಮ್ಮ ಪೊಲೀಸ್ ಇಲಾಖೆಯವರು 2 ದಿವಸಗಳ ಮುಂಚೆನೇ ಅದು ಎಂಥದ್ದು ಸ್ಕೆಚ್ ಹಾಕ್ಬಿಟ್ಟಿದ್ರು, ಕೆಲವು ಕೇರಳದಿಂದ ಇಲ್ಲಿಂದ ಬಂದು ಸಂಘಟನೆಗಳು ಮೀಟಿಂಗ್ ಮಾಡಿ 2 ದಿವಸದಿಂದನೇ ಗಲಭೆ ಹೇಳಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಈಗ ಇಡ್ತಾ ಇದ್ದಾರೆ. ಇದು ಈ ಸ್ಕೆಚ್ ಆಗಿರತಕ್ಕಂಥ ವಿಷಯ ಕೂಡ ಈ ನಿಮ್ಮ ಇಂಟೆಲಿಜೆನ್ಸ್ ಇಲಾಖೆಯಿಂದ ಗೊತ್ತಾದ ಮೇಲೆ ತಕ್ಷಣ ಅವ್ರು ಯಾರು ಸಭೆ ನಡೆಸಿದ್ರು ಆ ಸಂಘಟನೆಗಳನ್ನ ಯಾರನ್ನಾದರೂ ಅರೆಸ್ಟ್ ಮಾಡಿದ್ರಾ? ಯಾತಕ್ಕೆ ಅರೆಸ್ಟ್ ಮಾಡಲಿಲ್ಲ ಆಗಿದ್ರೆ ನಿಮಗೆ ಮಾಹಿತಿ ಗೊತ್ತಾದ ಮೇಲೆ? ಇದೆಲ್ಲ ಕಾಕ್ ಅಂಡ್ ಬುಲ್ ಸ್ಟೋರಿ ಅಂತ ಏನೋ ಕರಿತೀರಲ್ಲ ನೀವು, ಈ ಕತೆ ಕಟ್ಕೊಂಡು ಎಷ್ಟು ರೀತಿ ನಿಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಸಾಧ್ಯ? ನೀವು ಗಲಭೆಕೋರ ಆಸ್ತಿ ಜಪ್ತಿ ಮಾಡ್ತಾರಂತೆ. ಹಿಂದೆ 2008-09 ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಹಲವಾರು ಶಾಸಕರುಗಳು ಮಂತ್ರಿಗಳಾಗಲಿಲ್ಲ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅಂತವ್ರನ್ನ ಮಂತ್ರಿ ಮಾಡಲಿಲ್ಲ ಅಂತ ಹುಬ್ಳಿ ಒಳಗೆ ಬಸ್ಸಿಗೆ ಬೆಂಕಿ ಇಟ್ರಿ. ಆನೇಕಲ್ನಲ್ಲಿ ಯಾರೋ ನಾರಾಯಣ ಸ್ವಾಮಿ ಮಂತ್ರಿ ಮಾಡಲಿಲ್ಲ ಅಂತ ಬಸ್ಸಿಗೆ ಬೆಂಕಿ ಇಟ್ರು. ಎಷ್ಟು ಸಾರ್ವಜನಿಕರ ಆಸ್ತಿ ಅವತ್ತು ಮಂತ್ರಿ ಆಗದೆ ಇರೋದಕ್ಕೆ ಬಸ್ಗಳಿಗೆ ಬೆಂಕಿ ಇಟ್ಟಂಥ ಸಾರ್ವಜನಿಕ ಆಸ್ತಿಗಳು ನಷ್ಟ ಉಂಟು ಮಾಡಿದಂಥ ಮೇಲೆ ಪಾಪ BJP ನಾಯಕರು ಆಗ ಜ್ಞಾನೋದಯ ಆಗಿರಲಿಲ್ಲ ಅವರಿಗೆ? ಗಲಭೆಗೋರರ ಆಸ್ತಿನ ಜಪ್ತಿ ಮಾಡ್ತೀವಿ ಅಂತ ಹೇಳಿ ಈಗ ಇನ್ನು ಮುಂದಕ್ಕೆ ಅದೇನೋ ಈಗೇನೋ ನೆನ್ನೆ ಹೇಳ್ಕೊಂಡವ್ರಲ್ಲ, ದಾವೋಸ್ಗೆ ಹೋಗಲ್ವಂತೀಗ ದಾವೋಸ್ ಕ್ಯಾನ್ಸಲ್ ಮಾಡ್ತಾರಂತೆ. ಅದೇನೋ 11-12 ಡೆಲ್ಲಿಗೆ ಹೋಗ್ತಾರಂತೆ ಪರ್ಮಿಷನ್ ತಗೊಳ್ಳೋಕ್ಕೆ, ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ. ಆ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಆದಮೇಲೆ ಗೊತ್ತಾಯ್ತದೆ ಇನ್ನೊಂದು ರೌಂಡ್ ಏನೇನಾಯ್ತದೆ ರಾಜ್ಯದೊಳಗೆ. ಇಲ್ಲಿ ರಾಜಕೀಯದ ತೋಳುಗಳವಲ್ಲ, ಈ ಗ್ರಹಣ ಬಿಡ್ಸಾರ ಯಾರು? ಈ ಗ್ರಹಣ ಬಿಡ್ಸಾರ ಯಾರು ಇಲ್ಲಿ? ಇವತ್ತು ನಾನು ರಾಜ್ಯದ ಜನತೆಗೆ ಒಂದು ಕರೆ ಕೊಡಲಿಕ್ಕೆ ನಿಮ್ಮನ್ನು ಕರೆದಿದ್ದೇನೆ. ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜರ ಸುದ್ದಿಗೋಷ್ಠಿಗೆ ನಕಾರ. ಫಾರ್ಮರ್ SC ಜಡ್ಜ್ ಡಿನೈಡ್ ಪರ್ಮಿಷನ್ ಟು ಅಡ್ರೆಸ್ ಮೀಡಿಯಾ ಇನ್ ಕೋಸ್ಟಲ್ ಸಿಟಿ. ಇವರು ನಿಮ್ಮ ಗ್ರೇಟ್ ಕಮಿಷನರು, ಬಹಳ ದೊಡ್ಡ ಸಮರ್ಥವಾದಂಥ ಕಮಿಷನರು ಮಂಗಳೂರಲ್ಲಿ, ಇವರು ಹರ್ಷ ಅವರು. ಇವರು 23 ಒಂದು ಟ್ವೀಟ್ ಮಾಡ್ತಾರೆ, ಮಾಧ್ಯಮಗಳ ಸ್ನೇಹಿತರಿಗೂ ಒಂದು ಮೆಸೇಜ್ ಕಳಿಸ್ತಾರೆ, ಸಾರ್ವಜನಿಕರು 19 ಘಟನೆಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಫೋಟೋ ಶೂಟ್ ಮಾಡಿದರೆ, ಮಾಹಿತಿಗಳಿದ್ದರೆ ದಯವಿಟ್ಟು ನನ್ನ ಇದಕ್ಕೆ ಕಳಿಸಿ ಅಂತೇಳಿ ನಂಬರು ಇದೆಲ್ಲ ಕಳಿಸೋರು. ಪಾಪ 23 ಸಾಯಂಕಾಲ ಹೇಳ್ತಾರೆ ಸಾರ್ವಜನಿಕವಾಗಿ, 24 ಬೆಳಗ್ಗೆ ಸುದ್ದಿ ಪ್ರಕಟ ಆಗುತ್ತೆ. ಅದು ಎಂಥದ್ದು ಇದರಲ್ಲಿ ಗೂಡ್ಸ್ ಕ್ಯಾರಿಯರಲ್ಲಿ ಆ ಚೀಲ ತಂದರು, ಕಲ್ಲು ತಂದರು, ಹೆಸರು ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತಾರೆ. ಅಲ್ಲಿಂದಲೇ ದೊಡ್ಡ ಪ್ರಚಾರ, ಇಲ್ಲಿ ಎಲ್ಲ ಕಲ್ಲು ಗಿಲ್ಲು ಎಲ್ಲ ಶೇಖರಣೆ ಮಾಡಿ ಮೊದಲೇ ತೀರ್ಮಾನ ಮಾಡಿದರು ಗಲಾಟೆ ಗಲಭೆ ಮಾಡಿಸೋದಕ್ಕೆ ಅಂತೇಳಿ ಅದೊಂದು ಸ್ಟೋರಿ ಬಿಲ್ಡಪ್ ಮಾಡಿದ್ರಲ್ಲ. ಇವತ್ತು ಈ ಹರ್ಷ ಅವರು ಮತ್ತು ಅವರ ಟೀಮು, ಈ ಸರ್ಕಾರ ಸತ್ಯಾಂಶ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ಇಡಬೇಕಾಗಿದೆ. ನಾನು ಇದನ್ನು ಅಸೆಂಬ್ಲಿಲಿ ರೈಸ್ ಮಾಡಬೇಕು ಅಂತೇಳಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರು.
ನನ್ನ ಗೋಪಾಲ್ಗೌಡ್ರಂಥವ್ರಿಗೆ ಆದಂಥ ಘಟನೆ ಏನಿದೆ ಅದರಿಂದ ಇವತ್ತು ನಿಮ್ಮನ್ನು ಕರೆದಿದ್ದೇನೆ. ಇಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಸಹ ಒಂದು ರೀತಿಯಲ್ಲಿ ಹಾವು ಸಾಯಬಾರ್ದು ಕೋಲು ಮುರಬಾರ್ದು ಅಂತಕ್ಕಂಥ ರೀತಿಯ ತೀರ್ಪು ಬಂದಿದೆಯೇನೋ ಅಂತ ಕಾಣಿಸ್ತದೆ. ಏನೋ ಓನ್ಲಿ ಇಂಟರ್ನೆಟ್ಗಳ ಬಳಕೆ, ಈ ಬ್ಯಾಂಕಿಂಗ್ ಸಿಸ್ಟಮು, ಟ್ರೇಡಿಂಗಿಗೆ ನೀವು ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತ ಏನೋ ಕೊಟ್ಕೊಂಡಿದ್ದಾರೆ. 144 ಸೆಕ್ಷನ್ ಬಗ್ಗೆ ಅದು ಏನೋ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಇದೇನು ಒಂಥರ ಈ ಸರ್ಕಾರಕ್ಕೆ ಈಗ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 144 ಸೆಕ್ಷನ್ ಹಾಕದೇ ಒಂದು ರೀತಿ ಇವರಿಗೆ ಖುಷಿ. ಈಗ 144 ಸೆಕ್ಷನ್ ಹಾಕದೇ ಖುಷಿ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಇರಲಿ ರಾಜ್ಯ ಸರ್ಕಾರಕ್ಕೂ ಇರಲಿ, ಮಾತಿರ್ತಾರೆ 144 ಸೆಕ್ಷನ್. ಬಹುಶಃ ಬ್ರಿಟಿಷ್ನವ್ರ ಕಾಲದಲ್ಲೂ ಸಹ ಅವತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಘಟನೆಗಳನ್ನು ಈ ರೀತಿ ಅವರ ಒಂದು ಹೋರಾಟವನ್ನು ಮೊಟಕುಗೊಳಿಸ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸರ್ಕಾರದ ಯಂತ್ರಗಳನ್ನು ದುರುಪಯೋಗ ಮಾಡಿಸ್ಕೊಂಡಂಥದ್ದು ಆ ಬ್ರಿಟಿಷ್ನವ್ರ ಕಾಲದಲ್ಲೂ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಅವತ್ತಿನ ದಿನಗಳಲ್ಲಿ ಹುಟ್ಟಿಲ್ಲದೆ ಇರ್ಬೋದು, ಆದರೆ ಪುಸ್ತಕಗಳನ್ನೇನು ಓದ್ತೇನೆ. ಅವತ್ತಿನ ದಿನವೂ ಸಹ ನಿಮ್ಮ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರಲಿ, ಹಲವಾರು ರೀತಿಯ ಒಂದು ಪ್ರತಿಭಟನೆಗಳಲ್ಲಿ ಈ ಮಟ್ಟದ ಸಪ್ರೆಸ್ ಮಾಡ್ತಕ್ಕಂಥ ಕೆಲಸಗಳು ಅವತ್ತೂ ನಡೆದಿರಲಿಲ್ಲ. ಬ್ರಿಟಿಷ್ನವ್ರ ಆಳ್ವಿಕೆನೆಲ್ಲನೂ ಅದನ್ನು ಮೀರಿಸಿದ್ದಾರೆ. ಯಾತಿಗೆ ಬೇಕಿದು? ದೇಶದಲ್ಲಿ ಒಂದು ಶಾಂತಿಯ ವಾತಾವರಣದಲ್ಲಿ ಹೋಗ್ತಕ್ಕಂಥ ದೇಶದೊಳಗೆ ಯಾತಕ್ಕಿಂತ ಪರಿಸ್ಥಿತಿ ಉದ್ಭವ ಆಗಿದೆ? ಕಾರಣ ಯಾರಿದ್ದಾರೆ? ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಕಡೆ ಆರ್ಥಿಕವಾಗಿ ತೊಂದರೆಗಳು, ಮಕ್ಕಳಿಗೆ ಉದ್ಯೋಗ ಇಲ್ಲ, ಸರಿಯಾದ ರೀತಿ ಮನೆಗಳಿಲ್ಲ, ಆಸ್ಪತ್ರೆಯಲ್ಲಿ ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಸ್ಪತ್ರೆಗಳಿಲ್ಲ. ಸರಿಯಾಗಿ ಹುಟ್ಟತಕ್ಕಂಥ ಮಕ್ಕಳ ಸಾವಿನ ಸಂಖ್ಯೆಯ ಬಗ್ಗೆ ಮಾಧ್ಯಮ ಸ್ನೇಹಿತರು ನೀವೇ ಬರೀತಾ ಇದ್ದೀರಿ. ಇದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕಾದಂಥ ಈ ಸರ್ಕಾರಗಳು ಇದ್ಯಾವುದೋ ವಿಷಯ ಇಟ್ಟುಕೊಂಡು ಹೊರಟಿದ್ದಾರೆ. ನಾನು ಮೊನ್ನೆ ಸಹ ಹೇಳ್ತಾ ಇದ್ದೆ, ಇವತ್ತು ಕೇವಲ ಅಸ್ಸಾಂನಲ್ಲಿರ್ತಕ್ಕಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿಷಯದಲ್ಲಿ ಈಗೇನು 3,000 ಜನಕ್ಕೆ ಅಕಾಮಿಡೇಟ್ ಮಾಡಲಿಕ್ಕೆ ಒಂದು ಡಿಟೆನ್ಷನ್ ಸೆಂಟರ್ ಮಾಡಿದ್ದಾರೆ, ಅದಕ್ಕೆ 48 ಕೋಟಿ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ 19 ಲಕ್ಷ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಅಂತ ಹೇಳಿ, ಅಸ್ಸಾಂ ಒಂದು ರಾಜ್ಯದಲ್ಲಿ 3 ಕೋಟಿ 40 ಲಕ್ಷ ಕುಟುಂಬಗಳಿದ್ದಾವೆ ಜನಸಂಖ್ಯೆ. ಅದರಲ್ಲಿ 19 ಲಕ್ಷ ಇಲ್ಲಿಗಲ್ ಇಮಿಗ್ರೆಂಟ್ ಅಂತೇಳಿ ನೀವೇ ಈಗ ತೀರ್ಮಾನ ಮಾಡ್ಕೊಂಡಿದ್ದೀರಿ. ಈ 19 ಲಕ್ಷ ಜನಕ್ಕೆ ಯಾವುದು ನಿಮ್ಮ ಫಾರಿನ್ ಟ್ರಿಬ್ಯುನಲ್ ಏನು ರಚನೆ ಮಾಡ್ಕೊಂಡಿದ್ದೀರಿ? ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ಅವರ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಇವರೆಲ್ಲ ತಗೊಂಡೋಗಿ ಕೂರಿಸ್ಬೇಕಲ್ಲ ಡಿಟೆನ್ಷನ್ ಸೆಂಟ್ರಲ್ಲಿ 19 ಲಕ್ಷ ಜನನ್ನ? 15,600 ಕೋಟಿ ದುಡ್ಡು ಬೇಕಾದಕ್ಕೆ ಆ ಡಿಟೆನ್ಷನ್ ಸೆಂಟರ್ ಮಾಡಲಿಕ್ಕೆ. ಈ ಸಮಸ್ಯೆಗಳನ್ನು ಯಾತಕ್ಕೆ ನೀವೇ ಮೈ ಮೇಲೆ ಹೇಳ್ಕೊಂಡಿದ್ದೀರಿ? ಸಮಸ್ಯೆಗಳು ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ಸಮಸ್ಯೆ ಇದೆ. ಇವತ್ತು ಹಲವಾರು ಮಂತ್ರಿಗಳು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಂತ್ರಿಗಳು ಸಿ ಎ ಬಗ್ಗೆ ತಿಳುವಳಿಕೆ ಮೂಡಿಸೋಕ್ಕೆ ಪಾಪ ಈಗ ಜನಗಳ ಹತ್ರಕ್ಕೆ ನೀವು ಹೊರಟಿದ್ದೀರಿ. ಇದರ ಅವಶ್ಯಕತೆ ಏನಿದೆ? ಈಗ ಪಾಪ ನನಗೆ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಅಮಿತ್ ಶಾ ಅವ್ರನ್ನ 19ನೇ ತಾರೀಕು ಇಲ್ಲೇನೋ ಕರೆಸ್ತಾ ಇದ್ದೀರಲ್ಲ. ಇದೇನು ಮೊದಲು ಮಂಗಳೂರಿನಲ್ಲಿ ಸಭೆ ಅಂದರು, ಮಂಗಳೂರು ಸಭೆಗೇನೋ ಕ್ಯಾನ್ಸಲ್ ಮಾಡಿ ಹುಬ್ಳಿಗೆ ಹೊರಟಿದ್ದಾರೆ. ಹುಬ್ಳಿಲಿ ಮಾಡಲಿಕ್ಕೆ ಅಮಿತ್ ಶಾ ಅವ್ರನ್ನ ಕರ್ಕೊಂಬರ್ತಿರೋದು ಹುಬ್ಳಿಗೆ, ಸದ್ಯ ಹುಬ್ಳಿಗೆ ಹೊರಟಿದ್ದೀರಲ್ಲ. ಮೊನ್ನೆ ತಾನೇ ನಿಮ್ಮ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರು, ಏನೋ ಬಸವರಾಜ ಹೊರಟ್ಟಿ ಅವರು, ಕೋನ್ ರೆಡ್ಡಿ ಇವರು ಯಾರೋ ಸೇರೋ ಒಂದು ಫೋಟೋ ನೋಡಿದೆ. ಮಾದಾಯಿ ಬಗ್ಗೆ ಏನೋ ಒಂದು ಸರ್ವಪಕ್ಷಗಳ ಸಭೆ ಅಂತೇನೋ ಕರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡ್ರು. ಇವತ್ತೇನೋ ಹಲವಾರು ಸ್ವಾಮಿಗಳದೇನೋ ಈ ಮಾದಾಯಿ ಬಗ್ಗೆ ಸಭೆ ಕರ್ಕೊಂಡಿದ್ದಾರೆ. 19ನೇ ತಾರೀಕು ಯಡಿಯೂರಪ್ಪನವರೇ, ನಿಮ್ಮ ಕಟೀಲ್ ಅವರೇ, 19ಕ್ಕೆ ಏನು ನರೇಂದ್ರ ಮೋದಿ ಇವ್ರನ್ನ ಅಮಿತ್ ಶಾ ಕರ್ಕೊಂಡು ಹೋಗ್ತೀರಿ? ನೀವು ಅಲ್ಲಿ ಜನತೆ ಉತ್ತರ ಕೊಡಬೇಕಾಗಿರೋದು ಮಾದಾಯಿ ಬಗ್ಗೆ. ನಿಮ್ಮ ಸಿ ಎ ಕಟ್ಕೊಂಡು ನಮಗೇನಿಲ್ಲಿ, ಸಿ ಎ ಒಂದು ಕಡೆ ತೆಗೆದಿತ್ತೀರಿ, ಕಸದ ಬುಟ್ಟಿಗೆ ಹಾಕಿರಿ, ಏನು ಪ್ರಪಂಚ ದೇಶ ಮುಳುಗೋಗೋದಿಲ್ಲ. ಯಾವ ಬಾಗಲಕೋಟೆ ಬೆಳಗಾವಿನಲ್ಲಿ ಕಬ್ಬು ಬೆಳೆದಿರತಕ್ಕಂಥ ರೈತರು ಇವತ್ತು ಆ ಒಂದು ಪ್ರವಾಹದಲ್ಲಿ ಆ ಕಬ್ಬಿನ ಗದ್ದೆಗಳು ನೀರಿನಲ್ಲಿ ಜಲಾವೃತವಾದಾಗ ಇವತ್ತು ಆ ಶುಗರ್ ಕೇನ್ ಕಂಟೆಂಟ್ಸ್ನ ಇದೇ ಕಡಿಮೆ ಆಗಿದೆ. ಕಾರ್ಖಾನೆ ಮಾಲೀಕರು ಆ ಕಬ್ಬನ್ನು ಕೊಂಡ್ಕೊಳ್ಳೋಕೆ ತಯಾರಾಗಿಲ್ಲ. ಅವ್ರಿಗೇನು ಮಾಡಬೇಕು ಅಂತ ಯೋಚನೆ ಮಾಡಿ ನಿಮ್ಮ ಅಮಿತ್ ಶಾ ಕರ್ಕೊಂಬಂದಿಲ್ಲಿ. ಇವತ್ತು ಬೆಂಕಿ ಹಚ್ಚೋ ಕೆಲಸಕ್ಕೆ ಕರ್ಕೊಂಬರಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಜನತೆಯಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಲಿಕ್ಕೆ
ಮಾದಾಯಿ ಇಶ್ಯೂ ಇರಲಿ, ರಾಜ್ಯದಲ್ಲಿ ನೆರೆ ಅವಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಏನ್ ಕೊಡ್ತಾರೆ ಅಂತಕ್ಕಂಥದ್ದು ಕರೆಸ್ಕೊಳ್ಳಿ ನಿಮ್ಮ ಮಿಷನ್. ಏನಂತ ಒಂದು ಘನಂದಾರಿ ಕೆಲಸ ಏನಲ್ಲ ಇಲ್ಲಿ ನೀವು ಕರ್ಕೊಂಬಂದು ಮಾಡ್ಲಿಕ್ಕೆ ಹೊರಟಿರೋದು. ಅದ್ರ ಜೊತೆಗೆ ಯಡಿಯೂರಪ್ಪನವರು 11 ತಾರೀಕಿನ ಹೋಗ್ತೀವಿ ಮಂತ್ರಿಮಂಡಲ ರಚನೆಗೆ ಪರ್ಮಿಷನ್ ತಗೊಳಕ್ಕೆ ಅಂತ. ನೀವು ಡೆಲ್ಲಿಗೆ ಹೋಗಬೇಕಾಗಿರೋದು ಜನರ ಕಷ್ಟಗಳಿಗೆ, ಅದು ಒಂದು ದೊಡ್ಡ ಡ್ರಾಮಾ ಆಡಿಸು. ಮೊನ್ನೆ ದಿನ ಎರಡನೇ ಕಂತು 1889 ಕೋಟಿ ಕೊಟ್ಬಿಟ್ರು ಅಂತ ಹೇಳಿ ಎಷ್ಟು ಜನಗಳಲ್ಲಿ ಮಿಸ್ಲೆಡ್ ಮಾಡ್ತಾರೆ ಅನ್ನೋದಕ್ಕೆ. 669 ಕೋಟಿ ಎರಡನೇ ಕಂತೇನೋ ಒಂಥರ ಭಿಕ್ಷೆ ಕೊಟ್ಟಂಗೆ ಕೊಟ್ಟು, ಈ ಇವರೇ ಹೇಳ್ತಾರೆ ಯಡಿಯೂರಪ್ಪನವರೇ ನಮಗೆ ಕೊಟ್ಟಿರ್ತಕ್ಕಂಥ ಹಣ ಏನೇನೋ ಸಾಲದು, ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಇದರಿಂದ ಇವರೇ ಹೇಳ್ತಾರೆ ನೀವು ಅಲ್ಲಿ ಹೋಗಬೇಕಾಗಿರೋದು ನಿಮ್ಮ ರಾಜಕೀಯದ ತೆವಲುಗಳು ತೀರಿಸ್ಕೊಳ್ಳೋಕ್ಕಲ್ಲ, ಇವತ್ತು ನಾಡಿನ ಜನತೆಯ ಸಮಸ್ಯೆಗಳೇನಿದೆ, ಯಾತಕ್ಕೆ ಈ ರೀತಿಯ ಕಾರಣಗಳು ಉದ್ಭವ ಆಗಿರ್ತಕ್ಕಂಥ ಕಾರಣಗಳಿದ್ದಾವೆ, ಇದಕ್ಕೆ ಏನು ಸೊಲ್ಯೂಷನ್ ಕಂಡುಹಿಡಿಬೇಕು, ಇದಕ್ಕೆ ನೀವು ಹೋಗಬೇಕಾಗಿರೋದಲ್ಲಿ. ಅದು ಬಿಟ್ಟುಬಿಟ್ಟು ಈಗ ಸಿ ಎ ಸಭೆ ಕ್ಲಾರಿಫಿಕೇಶನ್ನು, ಎಲ್ಲ ಮಂತ್ರಿಗಳು ಕಾಂಪಿಟೇಷನ್ ಮೇಲೆ ಹೊರಟಿದ್ದೀರಿ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿದ್ದೀರಿ? ಏನೋ ಒಂದು ಹೊತ್ತು ಕರೆದು ಏನೋ ಮಾಡ್ಕೊಂಡು ವಾಮಾರ್ಗು ಮತ್ತೊಂದು ಮಾಡಿ ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಿ, ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಬೆನ್ ತಡ್ಡಣಂತೆ, ಈ ರಾಜಕೀಯದಿಂದ ಏನು ಸಾಧನೆ ಮಾಡ್ತೀರಿ? ಎಷ್ಟು ದಿವಸ ನಡೀತದೆ ಇದು? ಇವತ್ತು ಯಾತಕ್ಕೆ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ ಬೀದಿಗೆ? ನಾವಂತೂ ಯಾವುದೇ ರೀತಿಯ ವಿದ್ಯಾರ್ಥಿ ಸಂಘಟನೆಗಳ ಅದೆಂಥದ್ದು ಎ ಬಿ ವಿ ಪಿ ಇದು ಯಾವುದು ನಿಮ್ಮ ಎನ್ ಎಸ್ ಯು ಇದು ಯಾವುದು ಇಟ್ಕೊಂಡಿಲ್ಲ. ನಾವು ಆ ಥರ ಸಂಸ್ಥೆಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನು ರಾಜಕೀಯಕ್ಕೆ ಎಳೆಯತಕ್ಕಂಥ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನನ್ನ ಪಕ್ಷದಲ್ಲಂತೂ ಯಾವುದೇ ರೀತಿ ವಿಂಗ್ ಮಾಡ್ಕೊಂಡಿಲ್ಲ. ಕಾಲೇಜ್ ಮಕ್ಕಳನ್ನ ಬೀದಿಗೆ ಬನ್ನಿ ಅಂತ ಕರೆಯೋದಿಲ್ಲ ನಾವು. ಆದರೆ ಇವತ್ತು ಏನಾಗಿದೆ, ಜೆ ಎನ್ ಯು ಪರಿಸ್ಥಿತಿ ಏನಾಯಿತು, ಜ್ಯೋತಿ ನಿವಾಸ್ ಕಾಲೇಜಲ್ಲಿ ನಿನ್ನೆ ಏನಾಗಿದೆ, ಯಾರು ಅವರು ಕಾರ್ಪೊರೇಟರ್ಗಳು, ಯಾಕೆ ಹೋಗಬೇಕಲ್ಲಿ ಕಾಲೇಜ್ ಮುಂದೆ? ಇವತ್ತು ಅಲ್ಲಿ ಜೆ ಎನ್ ಯುನಲ್ಲಿ ಮಧ್ಯರಾತ್ರಿ ಹೋಗಿ ಅಟ್ಯಾಕ್ ಮಾಡ್ತೀರಿ, 5 ದಿವಸ ಆದರೂ ಒಬ್ಬರನ್ನು ಅರೆಸ್ಟ್ ಮಾಡೋದಿಲ್ಲ ಈ ಕ್ಷಣದವರೆಗೆ. 144 ಸೆಕ್ಷನ್ ಹಾಕೊಂಡು ಎಷ್ಟು ದಿನ ಈ ದೇಶದ ಆರ್ಥಿಕ ವ್ಯವಸ್ಥೆಗಳೇ ಕುಲುಗೆಟ್ಟೋಗಿದೆ, ಇನ್ನೂ ಯಾತಕ್ಕೆ ಕುಲುಗೆಡಿಸ್ತೀರಿ 144 ಸೆಕ್ಷನ್ ಹಾಕೊಂಡು? ಏನಕ್ಕೆ ಬೇಕು 144 ಸೆಕ್ಷನ್ ನಿಮಗೆ? ನೀವು ಮಾಡ್ಕೋತಾ ಇರತಕ್ಕಂಥ ಈ ರೀತಿಯ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಕೊಂಡು ಹೊರಟಿರೋದ್ರಿಂದ ಈ ಸಮಸ್ಯೆಗಳಿಗೆ ಕಾರಣಕರ್ತರಿದ್ದೀರಿ. ಸರಿಪಡಿಸ್ಕೊಳ್ಳಿ, ಎಲ್ಲಿ ಸಮಸ್ಯೆ, ಎಲ್ಲಿ ನಾವೇನು ಎಡವಿದ್ದೇವೆ ಅದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕು. ಈ ರೀತಿ ಘಟನೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇವತ್ತು ಈ ಸರ್ಕಾರಕ್ಕೆ ಗೋಪಾಲಗೌಡರು ನಿನ್ನೆ ಏನು ಪರ್ಮಿಷನ್ ಕೊಡ್ತಕ್ಕಂಥದ್ರಲ್ಲಿ, ಇಲ್ಲ ಮುಖ್ಯಮಂತ್ರಿಗಳಿಂದ ಡೈರೆಕ್ಷನ್ ಹೋಯ್ತೋ, ಇಲ್ಲ ಹೋಮ್ ಮಿನಿಸ್ಟರ್ ಡೈರೆಕ್ಷನ್ ಕೊಟ್ಟಿದ್ದೀರೋ ಮಾಡಬೇಡಿ ಅಂತ ಹೇಳಿ ಜನತೆ ಮುಂದೆ ಇಡಬೇಕಾಗ್ತದೆ. ಇವತ್ತು ಯಾವೊಂದು ಫಂಡಮೆಂಟಲ್ ರೈಟ್ಸ್ನ ಇವತ್ತು ನೀವು ಮೊಟಕಗೊಳಿಸ್ಲಿಕ್ಕೆ ಹೊರಟಿದ್ದೀರಿ, ಎಷ್ಟು ದಿವಸ ಇದನ್ನು ಮಾಡ್ತೀರಿ ನೀವು? ಏನಾಗಿದ್ರೆ ಪೊಲೀಸ್ನ ಇಟ್ಕೊಂಡು ಮಂಗಳೂರಿನ ಶಾಂತಿಯನ್ನು ನೀವು ತರಲಿಕ್ಕೆ ಸಾಧ್ಯವ? ಜನತೆಯಲ್ಲಿ ವಿಶ್ವಾಸ ಮೂಡಿಸ್ತಾ ಇದ್ರೆ, ಪ್ರತಿಯೊಬ್ಬ ನಾಗರಿಕನಲ್ಲಿ ಪರಸ್ಪರ ಒಂದು ವಿಶ್ವಾಸದ ಕೊರತೆಯನ್ನು ಮೂಡಿಸಿ, ಈ ರೀತಿ ಭಯಭೀತರನ್ನಾಗಿ ಮಾಡಿ ಎಷ್ಟು ದಿನ ನೀವು ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ? ಒಂದು ದಿವಸ ಎಕ್ಸ್ಪ್ಲೋರ್ಡ್ ಆಗ್ತದೆ, ಅದಕ್ಕೆ ನೀವು ಕಾರಣಕರ್ತಿರ್ತೀರಿ. ಇವತ್ತು ಪಾಪ ಅಮಾಯಕರಿಬ್ಬರು ತೀರ್ಕೊಂಡು ಹೋದರು, ಅವ್ರನ್ನ ಗಲಭೆಕೋರರು ಟೆರರಿಸ್ಟ್ಗಳು ಅಂತಕ್ಕಂಥ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೈಯಲ್ಲಿ ಹೇಳಿಸ್ತಾನೆ ಈ ಮಹಾನುಭಾವ. ನನ್ನ ಹತ್ರಕ್ಕೆ ಬಂದಿದ್ದರು, ನಾನು 22ನೇ ತಾರೀಕು ಮಂಗಳೂರು ಹೋದ್ದಿನ ಈ ಕಮಿಷನರು ಬಂದಿದ್ದರು ನನ್ನ ಹತ್ರ, ಹೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ, ಅಲ್ಲಪ್ಪ ನಿಮ್ಮ ಪೊಲೀಸ್ ಅವ್ರು ಹೇಳ್ತಾರ ಸಿವಿಯರ್ ಆಗಿ ಏಟು ಬಿದ್ದುಬಿಟ್ಟಿದೆ ಪೊಲೀಸ್ನವರಿಗೆ ಅಂತ ಹೇಳಿ ನಾನು ಹೇಳಿದೆ, ನಡೆಯಪ್ಪ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಜನ ಪೊಲೀಸ್ನವರು ಸಾರ್ವಜನಿಕರಿಂದ ಹಲ್ಲೆ ಒಳಗಾಗಿದ್ದಾರೆ, ಜೀವನಾಂತ ಮಾರಣಾಂತಿಕ ಹಲ್ಲೆ ಒಳಗಾಗಿದ್ದಾರೆ, ತೋರಿಸ್ ನಡೀರಿ ಅಂತ. ಒಬ್ಬನೇ ಒಬ್ಬ ಪೊಲೀಸ್ನ ಅಧಿಕಾರಿಗಳನ್ನು ಆಸ್ಪತ್ರೆಯಲ್ಲಿ ಸೇರಿಸಿರ್ತಕ್ಕಂಥ ಘಟನೆ ನಡೆದಿಲ್ಲ. ಅದರಲ್ಲೂ ಒಬ್ಬ ಪೊಲೀಸ್ ಅಧಿಕಾರಿ ಯಾರೋ ಒಬ್ಬ ವಿದ್ಯಾರ್ಥಿ ಮೇಲೆ ಕುದಿಗೆ ಕೈ ಹಾಕಿ ಆ ಶರ್ಟ್ ಎಳಿಬೇಕಾದ್ರೆ ಇನ್ನೊಬ್ಬ ಪೊಲೀಸ್ನ ಲಾಠಿ ತಗೊಂಡು ಆ ಹುಡುಗನ ಹೊಡೆಯೋದಕ್ಕೆ ಹೋಗಿ ಆ ಪೊಲೀಸ್ನ ಅಧಿಕಾರಿ ಯಾರು ಕೈ ಇಟ್ಟಿದ್ದ ಆ ಕುತ್ತಿಗೆ ಪಟ್ಟಿ ಮೇಲೆ, ಆ ಲಾಠಿಚಾರ್ಜ್ನ ಹಿನ್ನೆಲೆಯಲ್ಲಿ ಅವನಿಗೆ ಏಟು ಬಿದ್ದಿದೆ ಒಬ್ಬನಿಗೆ, ನಾನು ಮಾಹಿತಿ ತೆಗೆದುಕೊಂಡಿದ್ದೇನೆ. ಇನ್ನೊಬ್ಬನಿಗೆಲ್ಲ ಮಂಡಿ ಹತ್ರ ಒಂದು ಗಾಯ ಆಗಿದೆ. ಇದು ಎರಡು ಪ್ರಕರಣ ಬಿಟ್ಟರೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಯಾರಿಗೂ ಒಂದು ಸಣ್ಣ ಒಂದು ತೊಂದರೆಗಳಾಗಿಲ್ಲ, ಪೆಟ್ಟು ಬಿದ್ದಿಲ್ಲ.
ಆಸ್ಪತ್ರೆಯಲ್ಲಿ ಮರಗಿರೋದು 8-9 ಜನ ಅಮಾಯಕರು. ಅವನು ಯಾರೋ ಬಿಹಾರದವನು, ಬಿಹಾರದಿಂದ ಕೂಲಿ ಕೆಲಸ ಮಾಡೋಕೆ ಬಂದವನೆ. ಅವನಿಗೆ ಸಿ ಎ ಕಟ್ಕೊಂಡೇನೋ, ಅವನಿಗೆ 2 ಹೊತ್ತಿನ ಅನ್ನದ ಒಂದು ಹೊಟ್ಟೆಪಾಡ ಮಾಡೋದು ಅವನ ಒಂದು ಇದಿರೋದು ಇಚ್ಛಿಂತನೆ. ಅವನಿಗೆ ಗುಂಡಾರಿಸಿದಿರಿ, ಭುಜಕ್ಕೆ ಬಿದ್ದಿದೆ, ಉಳಿದಿರೋದು ಹೆಚ್ಚು. ಅವನು ಇನ್ನೊಬ್ಬ ಪಿ ಎಚ್ ಡಿ ಹುಡುಗ, 26 ಲಕ್ಷ ಬಿಲ್ಲಾಗಿದೆ ಇವತ್ತು. ಯಾರು ಕಟ್ತಾರೆ? ನಿಮ್ಮ ತೀಟೆಗಳು ತೀರಿಸ್ಕೊಳ್ಳಿಕ್ಕೆ ಮಾಡ್ಕೊಂಡಿದ್ದೀನಿ, ಯಾರನ್ನ ಮೆಚ್ಚಿಸ್ಲಿಕ್ಕೆ? ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ದರೆ, ಈಗಲೂ ಸಹ ಈ ಪೊಲೀಸ್ ಕಮಿಷನರ್ ಜೊತೆಗೆ ಇನ್ನೊಂದು 2-3 ಜನ ಅಧಿಕಾರಿಗಳಿಗೆ ಏನು ಕಾರಣ ಕರ್ತಿದ್ದಾರೆ? ಸಸ್ಪೆಂಡ್ ಮಾಡಿ ತನಿಖೆ ನಡೆಸಿ. ನಾನು ಅಸೆಂಬ್ಲಿಯೊಳಗೆ ಇವತ್ತು ನಾನು ಮೊದಲು ಯಾತಕ್ಕೆ ತನಿಖೆನೇ ಅವಶ್ಯಕತೆ ಇಲ್ಲ ಅಂದರೆ ಜುಡಿಷಿಯಲ್ ಎನ್ಕ್ವೈರಿನೂ ಬೇಡ ನಾನು ಅವತ್ತು ಹೇಳಿದ್ದೇನೆ. ಇವತ್ತು ಅಸೆಂಬ್ಲಿಯೊಳಗೆ ನಾನು ಡಿಮ್ಯಾಂಡ್ ಇಡ್ತೀನಿ, ಇವತ್ತು ಸರ್ಕಾರಕ್ಕೆ ಹೇಳ್ತೀನಿ, ನಿಮಗೆ ನಿಜಕ್ಕೂ ಸತ್ಯಾಸತ್ಯ ಹೊರಗೆ ಬರಬೇಕು ಅಂದರೆ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಆ ಒಂದು ಹೃದಯ ವೈಶಾಲ್ಯತೆ ಇದ್ದರೆ ಮಾಡಿ ಒಂದು ಹೌಸ್ ಕಮಿಟಿನ, ಎಲ್ಲ ಪಕ್ಷದ ಶಾಸಕರನ್ನ ಹಾಕಿ ಆ ಹೌಸ್ ಕಮಿಟಿಗೆ ಹೋಗೋಣ ಎಲ್ಲ ಒಟ್ಟಿಗೆ. ಏನೇನಾಗಿದೆ ಸತ್ಯಾಂಶಗಳು ಹೊರಗೆ ಬರಲಿ, ಯಾರ್ಯಾರ ಜವಾಬ್ದಾರಿ, ಯಾರ್ಯಾರ ತಪ್ಪುಗಳಿದೆ, ಯಾವ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಏನೋ ಅವಶ್ಯಕತೆ ಇಲ್ಲ ಇಲ್ಲಿ. ನೀವು ಹೇಳಿದ್ದಕ್ಕೆ ಹೆಬ್ಬೆಟ್ಟು ಹೊತ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನು ತನಿಖೆ ನಡೆಸ್ತೀರಿ? ನಾನು ಅಧಿಕಾರ ನಡೆಸಿರೋವನೇ, ನಾನು ಅಧಿಕಾರ ನಡೆಸಿನ ಅದರ ಅನುಭವ ಇದೆ. ಏನೇನಾಗುತ್ತೆ, ಅಧಿಕಾರಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿ, ಈ ಪಾಪ ಸಿದ್ದರಾಮಯ್ಯವ್ರಿಗೆ ಯಾವ ರೀತಿ ನೋಡ್ಕೊಂಡ ಅನ್ನೋದು ಗೊತ್ತು. ಈ ಅಧಿಕಾರಿಗಳು ಯಾವ ಟೈಮಲ್ಲಿ ಹೇಗಾಗಿರ್ತಾರೆ ಅಂತೇಳಿ. ಇದ್ದಾರೆ ಕೆಲವು ಅಧಿಕಾರಿಗಳು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಅದರಿಂದ ಇವತ್ತು ಹೌಸ್ ಕಮಿಟಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ಮಂಗಳೂರಿನ ಇನ್ಸಿಡೆಂಟ್ ಏನಿದೆ, ಸಿ ಎ ಬಗ್ಗೆ ಎನ್ ಆರ್ ಸಿ ಬಗ್ಗೆ ನಂತರ ಮಾತನಾಡೋ ನಿಧಾನಕ್ಕೆ ತೊಂದರೆ ಇಲ್ಲ. ಗೋಪಾಲ್ಗೌಡ್ರಂಥ ಒಬ್ಬ ಜಸ್ಟಿಸ್ ಹೋದಂಥ ಸಂದರ್ಭದಲ್ಲೇ ಅವರಿಗೆ ದಿಗ್ಬಂಧನ ವಿಧಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳು ಇಲ್ಲ ಸರ್ಕಾರವು ಇವತ್ತು ಆ ರೀತಿ ಹೊರಟಿದ್ದಾಗ ಜನಸಾಮಾನ್ಯರಿಗೆ ನೀವು ನ್ಯಾಯ ಕೊಡ್ತಿರೋ ಇಲ್ವೋ ಅನ್ನೋದಕ್ಕೆ ಒಂದು ಹೌಸ್ ಕಮಿಟಿಯನ್ನು ರಚನೆ ಮಾಡಿ ಅಲ್ಲಿ ಏನಾಗಿದೆ ಚರ್ಚೆ ಮಾಡೋಣಂತೆ. ವಿಧಾನಸಭೆ ಕಲಾಪದಲ್ಲಿ ಅಷ್ಟು ಸುಲಭವಾಗಿ ಏನು ಬಿಡೋದಿಲ್ಲ. ಪಾಪ ಯಾರೋ ಬಿ ಜೆ ಪಿ ನಾಯಕರು ಸಿಡಿ ಬಿಡ್ತಾರೆ ಅಂತಿದ್ದಂಗೆ ಪಾಪ ಕೆಲವು ನಮ್ಮ ಮಾಧ್ಯಮದ ಮಿತ್ರರಿಗೆ ಏನಪ್ಪ ಯಾವುದಪ್ಪ ಸಿಡಿ, ಏನಾದರೂ ನಮ್ದೇನಾದರೂ ಇದೆಯಾ, ಏನಾದರೂ ನಡೆದಿದೆಯಲ್ಲ ಈಗ 6 ತಿಂಗಳು 8 ತಿಂಗಳಿಂದ ನಮ್ದೇನಾದರೂ ರೆಕಾರ್ಡಿಂಗ್ ಕಾರ್ಡ್ ಸಿಕ್ಬಿಟ್ಟಿದ್ಯಾ ಅಂತೇಳಿ ಪಾಪ ಭಯ ಬಿದ್ದೇನೆ ಕೇಳ್ತಿದ್ದಾರಂತೆ. ಹೆದರಬೇಡಿ, ನಾನು ಇವತ್ತು ಈ ವಿಷಯ ಯಾಕೆ ತಗೊಂಡಿದ್ದೀನಿ ಅಂದರೆ ಟಾಪ್ ಪ್ರಿಯಾರಿಟಿ ಇದೆ, ನಾನು ಅಮಾಯಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ. ನಿಮ್ಮ ಸಿಡಿಗಳು ಭಾಳ ಸಿಗ್ತವೆ, ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀನಿ, ಯಾವಾಗ ಬೇಕು ಬಿಡ್ತೀನಂತೆ. ಸ್ವಲ್ಪ ಲಘುವಾಗಿ ಮಾತಾಡೋದು ನಿಲ್ಲಿಸಿ ನನ್ನ ಮೇಲೆ ಅಷ್ಟೆ. ನಾನೇನು ಎದರ್ಕೊಂಡು ಓಡೋಗೋನಲ್ಲ, ಹಿಟ್ಟಂಡ್ರನ್ನಲ್ಲ. ಪಾಪ ಯಾರೋ ಒಂದ್ಸಲ ಹೇಳ್ತಾರೆ ಕುಮಾರಸ್ವಾಮಿ ಹಿಟ್ಟಂಡ್ರನ್ನು ಅಂತಾರೆ. ಬಹುಶಃ ನಾನು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆಗಳು ಇತಿಹಾಸ ಇದೆ ಈ ರಾಜ್ಯದೊಳಗೆ. ನಾನು ಯಾವುದನ್ನು ಮಾಹಿತಿಗಳಿಲ್ಲದೆ ಮಾಹಿತಿಗಳನ್ನು ಸಂಗ್ರಹ ಮಾಡದೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡೋನಲ್ಲ ನಾನು. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಈ ಒಂದು ಸಿ ಎ ಎನ್ ಆರ್ ಸಿ ಹೆಸರಿನಲ್ಲಿ ಜನಸಾಮಾನ್ಯರ ಜೊತೆ ಚೆಲ್ಲಾಟ ಆಡಲಿಕ್ಕೆ ಹೊರಟಿದ್ದೀರಿ. ಇದಕ್ಕೆ ಒಂದು ಅಂತಿಮ ಇತಿಹಾಸ ಆಡ್ಕೊಳ್ಳಿ. ನೀವು ನರೇಂದ್ರ ಮೋದಿ ಮೆಚ್ಚಿಸಕ್ಕಲ್ಲ, ನೀವು ಇವತ್ತು ಮುಖ್ಯಮಂತ್ರಿ ಆಗಿರೋದಿಲ್ಲ. ಅಮಿತ್ ಶಾ ಮೆಚ್ಚಿಸಕ್ಕಲ್ಲ, ನೀವು ಮುಖ್ಯಮಂತ್ರಿ ಆಗಿರೋದಿಲ್ಲ. ಈ ನಾಡಿನ ಜನತೆಯ ಗೌರವವನ್ನು ಕಾಪಾಡಲಿಕ್ಕೆ, ಈ ನಾಡಿನ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯ ಹೊರತು ಅಲ್ಲೆಲ್ಲೋ ನಿಮ್ಮ ಡೆಲ್ಲಿ ನಾಯಕರನ್ನ ಸಂತೃಪ್ತಿಗೊಳಿಸ್ಲಿಕ್ಕೆ ಅಲ್ಲ ನೀವು ಈ ರಾಜ್ಯದ ಮುಖ್ಯಮಂತ್ರಿ. ಇದನ್ನು ಮೊದಲು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸರ್ಕಾರದ ಮಂತ್ರಿಗಳು. ಅದರಿಂದ ಇವತ್ತು ಯಾವ ಮಾಹಿತಿಗಳಿದೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇನೆ. ಅಷ್ಟು ಸುಲಭವಾಗಿ ಏನು ಬಿಡೋದಿಲ್ಲ ಈ ವಿಷಯವನ್ನು. ಇಬ್ಬರು ಅಮಾಯಕರನ್ನ ಕೊಂದು ಅವ್ರಿಗೆ ಪರಿಹಾರ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಪೊಲೀಸ್ನ ಠಾಣೆಯ ಶಸ್ತ್ರಾಸ್ತ್ರಗಾರಿಕೆ ನುಗ್ಗು ಕೊಟ್ಟಿದ್ರು ಅಂತಾರೆ. ಇವರು ಹೇಳ್ತಾರೆ ಅದು ಯಾವುದೋ ಕಿಣಿ ಅಂತಕ್ಕಂಥವ್ರ ಅಂಗಡಿ ನುಗ್ಗಲಿಕ್ಕೆ ಹೋಗಿದ್ರು ಅಂತೇಳಿ ಕಮಿಷನರು. ಇವ್ರು ಹೇಳಿದ ಸರಿದು, ಅವ್ರು ಹೇಳಿದ ಸರಿನೋ? ನಿಮಗೆ ಅಲ್ಲಿ ತೋರಿಸ್ದೆ ಆ ಒಂದು ಚಿತ್ರ, ಪೊಲೀಸ್ ಠಾಣೆ ಕಾಂಪೌಂಡ್ ಒಳಗೆ 360 ಡಿಗ್ರಿನಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ಇಡೀ ಸತ್ಯ ಹೊರಗಡೆ ಜನಗಳ ಮುಂದೆ ಆ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಏನೇನು ರೆಕಾರ್ಡ್ ಆಗಿದೆ, ಯಾರು ಗಲಭೆಕೋರು ನಿಮ್ಮ ಸ್ಟೇಷನ್ ನುಗ್ಲಿಕ್ಕೆ ಬಂದಿದ್ರು, ರೆಕಾರ್ಡ್ ಇಲ್ವಾ ಅಲ್ಲಿ? ಅದಕ್ಕೆ ಆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನಾನು. ಇಡೀ ಆ 360 ಡಿಗ್ರಿ ಕ್ಯಾಮ್ರಾದ ಸಂಪೂರ್ಣ ಚಿತ್ರಣವನ್ನು ಬರೀ ಯಾವುದೋ ಕತೆ ಸೃಷ್ಟಿ ಮಾಡಿ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನು
ಇವತ್ತು ಮುಚ್ಚಿಕೊಳ್ಳಿಕ್ಕೆ ಏನು ಹೊರಟಿದ್ದೀರಿ? ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ಕನ್ನಡದ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ನನಗೇನು ಇಲ್ಲೇನು ವೈಯಕ್ತಿಕವಾದ ನಷ್ಟ ಇಲ್ಲ. ಎರಡು ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ತಪ್ಪು ಸರಿನೋ ಯಾವುದೋ ಒಂದಿದ್ರಲ್ಲಿ ಆಗೋಗಿದ್ದೇನೆ, ಇತಿಹಾಸದಲ್ಲಿ ಹೋಗಿದ್ದೇನೆ. ವಿಧಾನಸೌಧ ಸಚಿವ ಸಂಪುಟ ಸಭಾಂಗಣದಲ್ಲಿ ಕೆ ಸಿ ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಈಗ ಯಡಿಯೂರಪ್ಪನವರು ಇಲ್ಲಿ ಮಧ್ಯನಿದ್ದಾರೆ ಮುಖ್ಯಮಂತ್ರಿಗಳು, ಎಲ್ಲರದ್ದು ಫೋಟೋಗಳು ಬಿದ್ದುಬಿಟ್ಟಿದೆ ಅಲ್ಲಿ ಸಚಿವ ಸಂಪುಟದ ಮುಖ್ಯಮಂತ್ರಿಗಳ ಫೋಟೋ. ಆ ವಿಧಾನಸೌಧ ಇರೋವರಿಗೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೆ ನಾನು ಅಲ್ಲಿ ಇರ್ತೀನಿ. ಆ ಫೋಟೋದಲ್ಲಿ ಅಲ್ಲಿದ್ದೇನೆ, ಒಂದು ದಾಖಲೆಯಲ್ಲಿದ್ದೇನೆ. ಆದರೆ ರಾಜ್ಯ ಉಳಿಸ್ಕೊಡಿ, ನನ್ನೇನು ಉಳಿಸ್ಬೇಕಾಗಿಲ್ಲ. ರಾಜ್ಯವನ್ನು ಉಳಿಸ್ಲಿಕ್ಕೆ ಇಲ್ಲಿ ಏನು ಹೋಗ್ತಾ ಇದ್ದೇವೆ ನಾವು, ಮಾರ್ಗ ಏನು ಮಾಡ್ತಾ ಇದ್ದಾರೆ ಸರ್ಕಾರ? ನಮ್ಮ ಸಿದ್ದರಾಮಯ್ಯನವರಂತೂ ಇವತ್ತು ಹೇಳಿದ್ದಾರೆ, ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ದರೆ ನಾನು ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಕೂತ್ಬಿಡಿವೆ ಅಂತ ಹೇಳಿದ್ದಾರೆ ದುಡ್ಡಿಗೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗ ಮುಂದುವರೆದಿದ್ದರೆ ಈ ವಾಮ ಮಾರ್ಗದ ರಾಜಕಾರಣದಲ್ಲಿ ಇವತ್ತು ನಾನೇನು ಅಧಿಕಾರ ಕಳ್ಕೊಂಡಿದ್ದೇನೆ? ನಾನೇ ಇದ್ದರೆ ನರೇಂದ್ರ ಮೋದಿ ಮನೆ ಬಾಗಿಲಿಗೂ ಹೋಗ್ತಿರಲಿಲ್ಲ, ಅಮಿತ್ ಶಾ ಮನೆ ಬಾಗಿಲಿಗೂ ಹೋಗ್ತಿರಲಿಲ್ಲ. ಈ ರಾಜ್ಯ ಸಂಪದ ಭರಿತವಾದಂಥ ರಾಜ್ಯ ಇದು. ಈ ರಾಜ್ಯದ ಖಜಾನೆ ಆ ಲಕ್ಷ್ಮಿಯೇನಿದ್ದಾಳೆ ಎಂದೂ ಅದಕ್ಕೆ ದರಿದ್ರ ಬರೋದಿಲ್ಲ. ಕೇಂದ್ರ ಸರ್ಕಾರ ಆರ್ಥಿಕ ನೆರವು ಕೊಡಲಿ ಬಿಡಲಿ, ಈ ರಾಜ್ಯದ ಜನತೆಯ ತೆರಿಗೆ ಹಣದಿಂದಲೇ ಈ ರಾಜ್ಯದ ಜನತೆಯನ್ನು ಉಳಿಸ್ಕೊಡ್ತಿದ್ದೆ ನಾನು. ನಾನು ಯಾರೋ ಇನ್ನೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇರಲಿಲ್ಲ. ಆದರೆ ನನ್ನಿದ್ದಂಥ ಲಿಮಿಟೇಷನ್ ನಾನು ಏನು ಬೇಕೋ ಮಾಡಿದ್ದೇವೆ. ನಾನಂತೂ ಈಗ ಅಧಿಕಾರದಲ್ಲಿ ಇಲ್ಲ. ನಾನು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡೋದು, ಆಯಿತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಾರೆ, ಇವತ್ತು ನಮ್ಮ ರಾಜ್ಯ ಎಲ್ಲಿ ಹೋಗ್ತಾ ಇದ್ದೇವೆ? ಆದರೆ ಇವತ್ತು ದೇಶ ಮತ್ತು ರಾಜ್ಯ ಸಂಕಷ್ಟಕ್ಕೇನು ಒಳಗಾಗ್ತಾ ಇದ್ದೇವೆ. ದಯವಿಟ್ಟು ಪರಿಶುದ್ಧತೆಯಿಂದ ತಾವುಗಳು ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ. ನನ್ನ ಮಾಧ್ಯಮದ ಮಿತ್ರರು, ನಾವು ಎಲ್ಲಿ ಹೋಗಿದ್ದೇವೆ? ಏನಾಗ್ತಾ ಇದೆ ಇವತ್ತು ರಾಜ್ಯ? ಯುವಕರ ಪರಿಸ್ಥಿತಿಗಳು ಏನಾಗ್ತಾ ಇದ್ದಾವೆ? ಇಂಡಸ್ಟ್ರಿಗಳು ಮುಚ್ಚೋಗ್ತಾ ಇದ್ದೇವೆ. ಮೊನ್ನೆ ಒಬ್ಬ ಬರ್ತಾನೆ ಮನೆ ಹತ್ರ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಪೀಣ್ಯದಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ನಾನು ಸರ್ವಿಸ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆ ಇಂಡಸ್ಟ್ರಿಗಳು ಮುಚ್ಚೋಗಿ ಇವತ್ತು ಬೀದಿಗೆ ಬಂದಿದ್ದೇನೆ. ಮೈಯೆಲ್ಲ ಶೇಕ್ ಆಗ್ತದೆ ಅವನಿಗೆ ಮಾತಾಡ್ಬೇಕಾದ್ರೆ ನನ್ನ ಮುಂದೆ. ಏನಾದರೂ ಉದ್ಯೋಗ ಕೊಡಿ ನನಗೆ, ಬದುಕಲಿಕ್ಕೆ ಯಾಕೆ ನಮ್ಗೆ ಅವಕಾಶ ಕೊಡಲ್ಲ ನಮ್ಮಂಥ ಯುವಕರಿಗೆ ಅಂತ ಹೇಳಿ. ಪ್ರತಿದಿನ ಇಂಥ ಘಟನೆಗಳು ನನ್ನ ಮನೆ ಮುಂದೆ ನೋಡ್ತೀನಿ. ಇವತ್ತು ಸಹ ನಾವು ನೋಡಬೇಕಾಗಿರೋದು ಈ ಸಿ ಎ ಅಲ್ಲ, ನಾವು ಇವತ್ತು ಈ ಸರ್ಕಾರಗಳು ಗಮನ ಹರಿಸ್ಬೇಕಾಗಿರೋದು ಆ ಮಕ್ಕಳ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ಗೆ. ಇವತ್ತು ನೀವು ಬರೆದಿದ್ದೀರಿ, ಪಾಪ ಅವರ್ಯಾರೋ ಇವರೇ ಕಾಣೆಯಾಗಿ ಹೋಗಿದ್ದಾರೆ ಅಂತೇಳಿ ಆರ್ಥಿಕ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಕಾಣೆಯಾಗಿದ್ದಾರೆ, ನರೇಂದ್ರ ಮೋದಿ ಅವರು ಒಬ್ಬರೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ, ಡಿಕ್ಟೇಟರ್ಶಿಪ್ಪು, ಹಿಟ್ಲರು, ಪಟ್ಲರು, ಏನೇನೋ ಬೋರ್ಡ್ ಪ್ಲೇಕಾರ್ಡ್ಗಳು ನೋಡ್ತಾ ಇದ್ದೇನೆ. ಒಬ್ಬ ಆರ್ಥಿಕ ಸಚಿವರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿದೆ, ಇವರೇ ಮೀಟಿಂಗ್ಗಳು ಮಾಡ್ಕೊಂಡು ಹೋದರೆ ಅಲ್ಲಿ ಏನು ಅರ್ಥ ಇದೆ? ಒಬ್ರಿಗೊಬ್ರು ಕೋಆರ್ಡಿನೇಷನ್ ಏನಿದೆ? ಇದು ಈ ದೇಶದ ಪರಿಸ್ಥಿತಿಗಳು. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಮಂಗಳೂರಿನ ಇಶ್ಯೂ ಏನಿದೆ ಸತ್ಯಾಸತ್ಯತೆಗಳು ಜನತೆ ಮುಂದೆ ಇಡಿ. ನಾನು ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಂತ ಅಲ್ಲ, ವಾಸ್ತವಾಂಶ ಹೊರಗೆ ಬರಲಿ, ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಲಿ. ಅಧಿಕಾರಿಗಳಿಗೂ ಸ್ವಲ್ಪ ಇವತ್ತು ಲಗಾಮ್ ಹಾಕ್ತಾ ಇದ್ರೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ, ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡ್ಕೊಂಡು ಇರ್ತಾರಷ್ಟೇ ಇವರು. ಅದರಿಂದ ಇವತ್ತು ಈ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಲಿಕ್ಕೆ ವಾಸ್ತುವಂಶಗಳು ಏನು ನಡೀತು, 30 ಜಿಲ್ಲೆಯಲ್ಲಿ ಆಗದೇ ಇರೋದು ಮಂಗಳೂರಿನಲ್ಲೇ ಆಗಲಿ ಕಾರಣ ಏನು? ಮಂಗಳೂರೇನು ಅದೆಂತ ಹೇಳ್ತಾರಲ್ಲ, ಬಳ್ಳಾರಿ ಬಗ್ಗೆ ಹೇಳಾರಲ್ಲ, ರಿಪಬ್ಲಿಕ್ ಆಫ್ ಬಳ್ಳಾರಿ, ಹಾಗೇನೋ ಸ್ವಲ್ಪ ದಿವಸ ಮತ್ತೆ ರಿಪಬ್ಲಿಕ್ ಆಫ್ ಕನಕಪುರ ಅಂತಿದ್ರಿ, ಈಗ ರಿಪಬ್ಲಿಕ್ ಆಫ್ ಮಂಗಳೂರಿಗೆ ಹೊರಟಿದೆ ಪ್ರಯೋಗಶಾಲೆ. ಅದರಿಂದ ದಯವಿಟ್ಟು ಇದು ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಹೇಳಿರ್ತಕ್ಕಂಥ ಈ ಶಾಂತಿಯ ತೋಟಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಸ್ನೇಹಿತರು. ಅದಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ವಾಸ್ತುವಾಂಶ ಏನಿದೆ ಅದನ್ನು ತರಬೇಕು ಅಂತ ಮನವಿ ಮಾಡ್ತೇನೆ.